everyone, welcome to my YouTube channel. I am a science teacher. Once again, welcome. And the 10th exam postpone aagtane ide, finally timetable announce aagide. So I hope ellaru ootta idira anta ankondidini. So hege odbeku, innu thumba janakke odudu touch bittogirutte, hege odbeku, yen odbeku, ಇನ್ನೂ ತುಂಬ ಜನಕ್ಕೆ ಎಕ್ಸಾಮ್ ಆಗುತ್ತೋ ಆಗಲ್ವೋ ಅನ್ನೋದೇ ಡೌಟು. ಸೊ ಹಾಗಾಗಿ ಸೊ ಎಕ್ಸಾಮ್ ನಡೆಯುತ್ತೆ, ಎಕ್ಸಾಮ್ ನಡೀಲೇಬೇಕು. ಹಾಗಾಗಿ ಹೇಗೆ ಓದಬೇಕು, ಕೆಲವೊಬ್ಬರಿಗೆಲ್ಲ ಏನೇನು ಓದಬೇಕು ಅನ್ನೋದೆಲ್ಲ ಫಾರ್ಗೆಟ್ ಮರೆತೋಗಿರ್ತಾರೆ. ಸೊ ಫಸ್ಟು ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಗೊತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಸೊ 80 marks ಪೇಪರ್ ಆ್ಯಂಡ್ 20 marks ಇಂಟರ್ನಲ್ ಅಸೆಸ್ಮೆಂಟ್. ಓಕೆ, 80 marks ಪೇಪರಲ್ಲಿ ಫಸ್ಟ್ ಮೇನ್ MCQ ಇರುತ್ತೆ. MCQ 1 × 8 ಇಸ್ ಈಕ್ವಲ್ ಟು 8. ಸೆಕೆಂಡ್ ಮೇನ್, ಸೊ ಸೆಕೆಂಡ್ ಮೇನ್ ಅಲ್ಲಿ ಕೂಡ 1 marks ಕ್ವಶನ್, 1 × 8 ಇಸ್ ಈಕ್ವಲ್ ಟು 8. ಅಂಡ್ ಥರ್ಡ್ ಮೇನ್ ಅಲ್ಲಿ 2 marks ಕ್ವಶನ್, ಸೊ 2 × 8 ಇಸ್ ಈಕ್ವಲ್ ಟು 16. ಅಂಡ್ ಸೇಮ್ 3 marks ಕ್ವಶನ್ ಪೇಪರ್ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಮೇನ್. ಸೊ 3 marks ಕ್ವಶನ್, 9 questions 27 marks. ನೆಕ್ಸ್ಟ್ ಮೇನ್ 4 × 4 4 marks ಕ್ವಶನ್, 4 ಇರುತ್ತೆ, 16 marks. ಅಂಡ್ ಫೈನಲಿ ಲೆಂತಿ ಅಂದ್ರೆ ಲಾಂಗ್ ಆನ್ಸರ್ ಬರೀಲಿಕ್ಕೆ 5 marks 1 question ಇರುತ್ತೆ. ಸೊ ದಿಸ್ ಇಸ್ ದ ನ್ಯೂ ಪ್ಯಾಟರ್ನ್. ಸೊ ನೀವು ಈ ಪ್ಯಾಟರ್ನ್ ಅಲ್ಲೇ ಎಕ್ಸಾಮ್ ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಇದಕ್ಕೆ ಪ್ರಿಪೇರ್ ಆಗ್ಬೇಕು. ಸೊ ಇದರಲ್ಲಿ 2 marks ಅಲ್ಲಿ ಅಥವಾ 3 marks ಆರ್ 4 marks ಆರ್ 5 marks ಅಪ್ಲೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡೀಪ್ ಆಗಿ ಓದಬೇಕು, ಕಾನ್ಸೆಪ್ಟ್ ಅಷ್ಟು ಅರ್ಥ ಮಾಡ್ಕೊಬೇಕು, ಯಾವುದು ಕೂಡ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಸೈನ್ಸ್ ಅಲ್ಲಿ. ಓಕೆ, ಸೊ ಫಸ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಯ್ತು. ಈಗ ಫಸ್ಟ್ ಡಯಾಗ್ರಾಮ್ಸ್, ಸೈನ್ಸ್ ಅಲ್ಲಿ ಡಯಾಗ್ರಾಮ್ಸ್ 12 to 15 marks 12-15 marks ಗೆ ಡಯಾಗ್ರಾಮ್ಸ್ ಇರುತ್ತೆ. ಸೊ ಆ 12-15 marks ಗೆ ಡಯಾಗ್ರಾಮ್ಸ್ ಯಾವ್ದು ಓದ್ಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ತುಂಬಾನೇ ಡಯಾಗ್ರಾಮ್ಸ್ ಇದೆ, ಟೋಟಲಿ ಅರೌಂಡ್ 45-50-60 ಡಯಾಗ್ರಾಮ್ಸ್ ಇರುತ್ತೆ. ಅಷ್ಟು ಓದ್ಬೇಕಾ, ಅಷ್ಟು ಕಲಿಬೇಕಾ? ನೋ. ಹಾಗಾದ್ರೆ ಏನೇನು ಓದ್ಬೇಕು? ಚೆಕ್ ಇಟ್, ಕನ್ನಡದಲ್ಲೂ ಲಿಸ್ಟ್ ಹಾಕ್ತಿದ್ದೀನಿ ಅಂಡ್ ಇಂಗ್ಲಿಷ್ ಅಲ್ಲೂ ಕೂಡ ಲಿಸ್ಟ್ ಇದೆ, ಸ್ವಲ್ಪ ಹಾಗೆ ನೋಡ್ಕೊಂತ ಬನ್ನಿ. ವಿದ್ಯಾರ್ಥಿಗಳೇ, ಸೊ ಇದಿಷ್ಟು ಡಯಾಗ್ರಾಮ್ಸ್ ಅನ್ನ ಕಲಿಲೇಬೇಕು. ಸೊ ನಿಮಗೆ 12-15 marks ಈಸಿಯಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ಗೆ. ನಾನು ಏನು ಹೊಸ ವಿಡಿಯೋ ಏನು ಹಾಕ್ತಾ ಇದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ಬರುತ್ತೆ. ಥ್ಯಾಂಕ್ ಯು.